हेलो फ्रेंड्स, लेडीज़ क्रेज चैनल के निमेलेरिगू स्वागत। ई मोदलिन वीडियो नावु अळते ब्लौज इंदा फोर टक्स ब्लौज गागी याव रीति मेजरमेंट अन्नु तगोबेकु, हागे लाइनिंग बट्टे मत्तु मेन फैब्रिक बट्टे मेले याव रीति मार्किंग मत्तु कटिंग्स गळन्नु माडबेकु अन्नोदन्न नोडिद्वि। अदर मुंदिन भागदल्लि फ्रंट पार्ट अन्नु याव रीति स्टिच माडबेकु, फ्रंट पार्टली फोर टेक्स यहाँ स्टिच क्रॉस बेल्ट यी अटैच वीडियो नोड़ी। अदर मुंदी भाग हुक्कीन पट्टी हुक्कीन मने पट्टी यी अटैच फ्रंट पार्टली अव वीडियो भागली नोड़ो। लास्ट वीडियो फोर टेक्स यी स्टिच क्रॉस बेल्ट यी अटैच नोड़ी। अदर लिंक बेर मेलगढ़ ई कार्डली लिंक को लास्टली ಎಲ್ಲಾ ವಿಡಿಯೋಸ್ಗಳ ಮೇಲೆ ಒಂದು ಪ್ಲೇಲಿಸ್ಟ್ ಅನ್ನು ರೆಡಿ ಮಾಡಿದೀನಿ. ಅದು ಆ ಪ್ಲೇಲಿಸ್ಟ್ ಮೇಲೆ ನೀವು ಕ್ಲಿಕ್ ಮಾಡಿದರೆ ಎಲ್ಲಾ ವಿಡಿಯೋಸ್ಗಳನ್ನು ಪ್ಲೇಲಿಸ್ಟ್ ನಲ್ಲಿ ನೀವು ವೀಕ್ಷಿಸಬಹುದು. ಈಗ ನಾವು ಹುಕ್ಕಿನ ಪಟ್ಟಿ ಮತ್ತು ಹುಕ್ಕಿನ ಮನೆ ಪಟ್ಟಿಯನ್ನು ಯಾವ ರೀತಿ ಅಟ್ಯಾಚ್ ಮಾಡಬೇಕು ಅನ್ನೋದನ್ನು ನೋಡೋಣ. ನೀವು ರೈಟ್ ಸೈಡ್ ನಲ್ಲಾದರೂ ಅಟ್ಯಾಚ್ ಮಾಡ್ಕೊಳ್ಳಿ ಹುಕ್ಕಿನ ಪಟ್ಟಿ, ಇಲ್ಲ ಅಂದ್ರೆ ಲೆಫ್ಟ್ ಸೈಡ್ ನಲ್ಲಾದರೂ ಅಟ್ಯಾಚ್ ಮಾಡ್ಕೊಳ್ಳಿ. ನಾನು ಯಾವಾಗಲೂ ಲೆಫ್ಟ್ ಸೈಡ್ ಅಲ್ಲಿ ಹುಕ್ಕಿನ ಪಟ್ಟಿಯನ್ನು ಅಟ್ಯಾಚ್ ಮಾಡ್ಕೊತೀನಿ. ಹುಕ್ಕಿನ ಪಟ್ಟಿಗಾಗಿ ಲೈನಿಂಗ್ ಬಟ್ಟೆ ಮತ್ತು ಹುಕ್ಕಿನ ಮನೆ ಪಟ್ಟಿಗಾಗಿ ಮೇನ್ ಫ್ಯಾಬ್ರಿಕ್ ಅನ್ನು ತಗೊಂಡಿನಿ. ಮೊದಲು ನಾನು ಹುಕ್ಕಿನ ಪಟ್ಟಿಯನ್ನು ಯಾವ ರೀತಿ ಅಟ್ಯಾಚ್ ಮಾಡಬೇಕು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಹುಕ್ಕಿನ ಪಟ್ಟಿಗಾಗಿ ನಾನು ಲೈನಿಂಗ್ ಬಟ್ಟೆಯನ್ನು ತಗೊಂಡಿನಿ. ಎಷ್ಟು ಉದ್ದ ಕಟ್ ಮಾಡ್ಕೋಬೇಕು ಅನ್ನೋದನ್ನು ನೋಡೋಣ. 8 ಇಂಚು ಉದ್ದದ ಪಟ್ಟಿಯನ್ನು ಅಟ್ಯಾಚ್ ಮಾಡ್ಕೋಬೇಕು. ಮೇಲ್ಗಡೆ ಮತ್ತು ಕೆಳಗಡೆ ಅರ್ಧ ಅರ್ಧ ಇಂಚಿನಷ್ಟು ಫೋಲ್ಡಿಂಗ್ ಆಗಿ ಜಾಸ್ತಿ ಬಟ್ಟೆಯನ್ನು ತಗೋಬೇಕು. ಟೋಟಲ್ ನಾವು 9 ಇಂಚು ಉದ್ದ ಇರುವಂತಹ ಲೈನಿಂಗ್ ಬಟ್ಟೆಯನ್ನು ಹುಕ್ಕಿನ ಪಟ್ಟಿಗಾಗಿ ಕಟ್ ಮಾಡ್ಕೋಬೇಕು. ನೋಡಿ, ಈ ರೀತಿಯಾಗಿ 9 ಇಂಚ್ಗೆ ಮಾರ್ಕ್ ಮಾಡ್ಕೊಂಡು 9 ಇಂಚಿನ ಪಟ್ಟಿಯನ್ನು ತಗೊಳ್ಳೋಣ. ಎರಡು ಇಂಚು ಅಗಲ ತಗೋಬೇಕು. ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ಹುಕ್ಕಿನ ಪಟ್ಟಿಯನ್ನು ಯಾವಾಗಲೂ ನಾವು ಬ್ಲೌಸ್ನ ಸೀದಾ ಸೈಡ್ ಅಟ್ಯಾಚ್ ಮಾಡ್ಕೋಬೇಕು. ಈ ಪಟ್ಟಿಯನ್ನು ಮೊದಲು ಈ ರೀತಿಯಾಗಿ ಡಬಲ್ ಫೋಲ್ಡ್ ಮಾಡ್ಕೊಳ್ಳೋಣ. ಡಬಲ್ ಫೋಲ್ಡ್ ಮಾಡಿಕೊಂಡು ಮೇನ್ ಫ್ಯಾಬ್ರಿಕ್ ಮೇಲೆ ಈ ಪಟ್ಟಿಯನ್ನು ಅಟ್ಯಾಚ್ ಮಾಡ್ಕೋಬೇಕು. ಮೇಲ್ಗಡೆ ಮತ್ತು ಕೆಳಗಡೆ ಅರ್ಧ ಅರ್ಧ ಇಂಚು ಫೋಲ್ಡಿಂಗ್ ಆಗಿ ಎಕ್ಸ್ಟ್ರಾ ಬಟ್ಟೆಯನ್ನು ಬಿಡ್ರಿ. ನೋಡಿರಿ, ಈ ರೀತಿಯಾಗಿ ನಾವು ಮೇನ್ ಫ್ಯಾಬ್ರಿಕ್ ಮೇಲೇ ಈ ಪಟ್ಟಿಯನ್ನು ಅಟ್ಯಾಚ್ ಮಾಡ್ಕೋಬೇಕು. ಈ ರೀತಿ ಅಟ್ಯಾಚ್ ಮಾಡ್ಕೊಂಡಾದ್ಮೇಲೆ ಪಟ್ಟಿಯನ್ನು ಈ ಕಡೆಗೆ ತಿರುಗಿಸ್ಕೊಳ್ರಿ. ನೋಡಿರಿ, ಈ ಕಡೆಗೆ ತಿರುಗಿಸ್ಕೋಬೇಕು. ತಿರುಗಿಸ್ಕೊಂಡು ಪಟ್ಟಿಯ ಎಂಡ್ಗೆ ಈ ಎಂಡ್ಗೆ ನಾವು ಒಂದು ಲೈನ್ ಸ್ಟಿಚ್ ಹಾಕೋಬೇಕು. ಈ ರೀತಿಯಾಗಿ ಸ್ಟಿಚ್ ಹಾಕೊಂಡಾದ್ಮೇಲೆ ನಾವು ಪಟ್ಟಿಯ ಎರಡು ಎಂಡ್ಗೂ ಅರ್ಧ ಅರ್ಧ ಇಂಚಿನಷ್ಟು ಎಕ್ಸ್ಟ್ರಾ ಬಟ್ಟೆಯನ್ನು ಬಿಟ್ಟಿದ್ವಿ ಫೋಲ್ಡಿಂಗ್ ಆಗಿ. ಆ ಬಟ್ಟೆಯನ್ನು ಈ ರೀತಿಯಾಗಿ ಫೋಲ್ಡ್ ಮಾಡ್ಕೊಂಡ್ಬಿಟ್ಟು ಈಗ ಈ ಪಟ್ಟಿಯನ್ನು ಒಳಗಡೆಗೆ ತಿರುಗಿಸ್ಬೇಕು. ಈ ರೀತಿಯಾಗಿ ತಿರುಗಿಸ್ಬಿಟ್ಟು ಒಳಗಡೆಗೆ ಫೋಲ್ಡ್ ಮಾಡಿಕೊಂಡು ಈಗ ಮೇನ್ ಫ್ಯಾಬ್ರಿಕ್ ಮೇಲೆ ನಾವು ಸ್ಟಿಚ್ಚನ್ನು ಹಾಕೋಬೇಕು. ಎರಡೂ ಸೈಡು ಫೋಲ್ಡಿಂಗ್ ಆಗಿ ಬಿಟ್ಟಿರುವಂತಹ ಬಟ್ಟೆಯನ್ನು ಫೋಲ್ಡ್ ಮಾಡಿಕೊಂಡು ಒಳಗಡೆ ಸೇರಿಸ್ಬಿಟ್ಟು ಮೇನ್ ಫ್ಯಾಬ್ರಿಕ್ ಮೇಲೆ ಸ್ಟಿಚ್ ಹಾಕ್ಕೊಳ್ರಿ. ಎರಡೂ ಎಂಡ್ಗೂ ರಿವರ್ಸ್ ಸ್ಟಿಚ್ಚನ್ನು ತಗೊಳ್ರಿ. ಇದು ಹುಕ್ಕಿನ ಪಟ್ಟಿಯ ಲಾಸ್ಟ್ ಹೊಲಿಗೆ ಆಗಿರೋದ್ರಿಂದ ಎರಡೂ ಎಂಡ್ಗೂ ಕೂಡ ರಿವರ್ಸ್ ಸ್ಟಿಚ್ಚನ್ನು ತಗೋಬೇಕು. ಈಗ ಬ್ಲೌಸ್ನ ಲೆಫ್ಟ್ ಸೈಡಲ್ಲಿ ನಾವು ಹುಕ್ಕಿನ ಮನೆ ಪಟ್ಟಿಯನ್ನು ಅಟ್ಯಾಚ್ ಮಾಡೋದು ಪೂರ್ತಿಯಾಗಿ ಮುಗೀತು. ಈ ರೀತಿಯಾಗಿ ಈಸಿಯಾಗಿ ನಾವು ಸ್ಟೆಪ್ ಬೈ ಸ್ಟೆಪ್ ಆಗಿ ಹುಕ್ಕಿನ ಪಟ್ಟಿಯನ್ನು ಯಾವ ರೀತಿ ಅಟ್ಯಾಚ್ ಮಾಡಬೇಕು ಅನ್ನೋದನ್ನು ನೋಡಿದ್ವಿ. ಅದೇ ರೀತಿಯಾಗಿ ರೈಟ್ ಸೈಡಲ್ಲಿ ನಾವು ಹುಕ್ಕಿನ ಮನೆ ಪಟ್ಟಿಯನ್ನು ಯಾವ ರೀತಿ ಅಟ್ಯಾಚ್ ಮಾಡಬೇಕು ಅನ್ನೋದನ್ನು ನೋಡೋಣ. ಹುಕ್ಕಿನ ಮನೆ ಪಟ್ಟಿಗಾಗಿ ನಾನು ಮೇನ್ ಫ್ಯಾಬ್ರಿಕ್ ಬಟ್ಟೆಯನ್ನು ತಗೊಂಡಿನಿ. ಅದನ್ನು 3 ಇಂಚು ಅಗಲದವರೆಗೂ ಕಟ್ ಮಾಡ್ಕೋಬೇಕು. ಉದ್ದ ಸೇಮ್ ಲೆಫ್ಟ್ ಸೈಡಲ್ಲಿ ಯಾವ ರೀತಿ ನಾವು 9 ಇಂಚ್ಗೆ ಬಟ್ಟೆಯನ್ನು ಕಟ್ ಮಾಡ್ಕೊಂಡಿದ್ವಿ 9 ಇಂಚು ಉದ್ದ, ಅದೇ ರೀತಿಯಾಗಿ ಈ ಕಡೆಯೂ ಕೂಡ 9 ಇಂಚು ಉದ್ದ ಇರುವಂತಹ ಮತ್ತು 3 ಇಂಚು ಅಗಲ ಇರುವಂತಹ ಮೇನ್ ಫ್ಯಾಬ್ರಿಕ್ ಬಟ್ಟೆಯನ್ನು ತಗೋಬೇಕು. ಹುಕ್ಕಿನ ಮನೆ ಪಟ್ಟಿಗಾಗಿ ಮೇನ್ ಫ್ಯಾಬ್ರಿಕ್ ಬಟ್ಟೆಯನ್ನೇ ತಗೋಬೇಕು. ಹುಕ್ಕಿನ ಪಟ್ಟಿಗಾಗಿ ಲೈನಿಂಗ್ ಬಟ್ಟೆಯನ್ನೇ ತಗೊಳ್ರಿ. ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ಕರೆಕ್ಟಾಗಿ 9 ಇಂಚು ಉದ್ದ ಇರುವಂತೆ ಕಟ್ ಮಾಡ್ಕೊಳ್ರಿ.
3 ಇಂಚು ಅಗಲ 9 ಇಂಚು ಉದ್ದ ಈಗ ಈ ಪಟ್ಟಿಯನ್ನು ನಾವು ಬ್ಲೌಸ್ನ ಮುಂಭಾಗದ ರೈಟ್ ಸೈಡಲ್ಲಿ ಅಟ್ಯಾಚ್ ಮಾಡ್ಕೋಬೇಕು ಬ್ಲೌಸ್ನ ಮುಂಭಾಗದ ಬಲಗಡೆಯ ಭಾಗದಲ್ಲಿ ಅಟ್ಯಾಚ್ ಮಾಡ್ಕೋಬೇಕು ಈಗ ಬಲಗಡೆಯ ಭಾಗವನ್ನು ನಾನು ಈ ರೀತಿಯಾಗಿ ಉಲ್ಟಾ ತಿರುಗಿಸಿಟ್ಕೊಂಡಿನಿ ಈಗ ಪಟ್ಟಿಯನ್ನು ಕೂಡ ನಾವು ಉಲ್ಟಾನೇ ಇಟ್ಕೋಬೇಕು ಡಿಸೈನರ್ ಫ್ಯಾಬ್ರಿಕ್ ಆಗಿರೋದ್ರಿಂದ ನಾವು ಉಲ್ಟಾನೇ ಇಟ್ಕೋಬೇಕು ಪಟ್ಟಿಯನ್ನು ಈ ರೀತಿಯಾಗಿ ಉಲ್ಟಾ ಇಟ್ಕೊಂಡ್ಬಿಟ್ಟು ಮೇಲ್ಗಡೆ ಮತ್ತು ಕೆಳಗಡೆ ಅರ್ಧ ಅರ್ಧ ಇಂಚಿನಷ್ಟು ಬಟ್ಟೆಯನ್ನು ಬಿಟ್ಟು ಸಿಂಗಲ್ ಲೇಯರ್ನಲ್ಲೇ ನಾವು ಈ ಪಟ್ಟಿಯನ್ನು ಅಟ್ಯಾಚ್ ಮಾಡ್ಕೋಬೇಕು ಹುಕ್ಕಿನ ಪಟ್ಟಿಯನ್ನು ನಾವು ಮೊದಲು ಡಬಲ್ ಫೋಲ್ಡ್ ಮಾಡಿಕೊಂಡು ಅಟ್ಯಾಚ್ ಮಾಡ್ಕೊಂಡಿದ್ವಿ ಆದರೆ ಈ ಪಟ್ಟಿಯನ್ನು ನಾವು ಸಿಂಗಲ್ ಲೇಯರ್ನಲ್ಲೇ ಮೊದಲು ಅಟ್ಯಾಚ್ ಮಾಡ್ಕೋಬೇಕು ನೆಕ್ಸ್ಟು ಈ ಪಟ್ಟಿಯನ್ನು ಈ ಕಡೆಗೆ ತಿರುಗಿಸ್ಕೊಳ್ರಿ ತಿರುಗಿಸ್ಕೊಂಡು ಎರಡೂ ಕಡೆಗೂ ನಾವು ಫೋಲ್ಡಿಂಗ್ ಆಗಿ ಬಿಟ್ಟಿರುವಂತಹ ಬಟ್ಟೆಯನ್ನು ಫೋಲ್ಡ್ ಮಾಡಿಕೊಂಡು ಪಟ್ಟಿಯ ಈ ಎಂಡ್ಗೆ ಒನ್ ಲೈನ್ ಸ್ಟಿಚ್ಚನ್ನು ಹಾಕೋಬೇಕು ಎರಡೂ ಕಡೆಗೂ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಹಾಕ್ಕೊಳ್ರಿ ಫೋಲ್ಡ್ಗಾಗಿ ಬಿಟ್ಟಿರುವಂತಹ ಬಟ್ಟೆಯನ್ನು ಸರಿಯಾಗಿ ಫೋಲ್ಡ್ ಮಾಡ್ಕೊಂಡ್ಬಿಟ್ಟು ಸ್ಟಿಚ್ ಹಾಕ್ಕೊಳ್ರಿ ಒಂದು ವೇಳೆ ನಾವು ಫೋಲ್ಡ್ ಮಾಡ್ಕೊಂಡಿರುವಂತಹ ಪಟ್ಟಿ ಸರಿಯಾಗಿ ಫೋಲ್ಡ್ ಆಗಲಿಲ್ಲ ಅಂದ್ರೆ ಈ ರೀತಿ ಫೋಲ್ಡ್ ಮಾಡ್ಕೊಂಡ್ಬಿಟ್ಟು ಒಂದು ಲೈನ್ ಸ್ಟಿಚ್ ಹಾಕ್ಕೊಳ್ರಿ ಎರಡೂ ಕಡೆಗೂ ಸರಿಯಾದ ರೀತಿಯಲ್ಲಿ ಫೋಲ್ಡ್ ಆಗಿತ್ತಂದ್ರೆ ಈ ರೀತಿಯಾಗಿ ಫೋಲ್ಡ್ ಮಾಡಿ ಸ್ಟಿಚ್ ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ ಬ್ಲೌಸ್ನ ಉಲ್ಟಾ ಸೈಡ್ ಈ ಪಟ್ಟಿಯನ್ನು ನಾವು ಅಟ್ಯಾಚ್ ಮಾಡ್ಕೊಂಡಿದ್ವಿ ಈಗ ಸೀದಾ ಸೈಡ್ಗೆ ಈ ಬಟ್ಟೆಯನ್ನು ತಿರುಗಿಸ್ಕೊಂಡಿವಿ ಈಗ ಸೀದಾ ಸೈಡ್ನಲ್ಲೇ ನಾವು ಈ ಪಟ್ಟಿಯನ್ನು ಈ ರೀತಿಯಾಗಿ ಡಬಲ್ ಫೋಲ್ಡ್ ಮಾಡ್ಕೋಬೇಕು ನೋಡಿರಿ ಈ ರೀತಿಯಾಗಿ ಡಬಲ್ ಫೋಲ್ಡ್ ಮಾಡ್ಕೋಬೇಕು ಬ್ಲೌಸ್ನ ಸೀದಾ ಸೈಡಲ್ಲೇ ನಾವು ಈ ರೀತಿಯಾಗಿ ಡಬಲ್ ಫೋಲ್ಡ್ ಮಾಡಿಕೊಂಡು ಈ ಪಟ್ಟಿಯ ಕೊನೆಗೆ ನಾವು ಈ ಕೊನೆಗೆ ಸ್ಟಿಚ್ಚನ್ನು ಹಾಕ್ಕೋಬೇಕು ಸ್ಟಿಚ್ ಹಾಕ್ಕೋಬೇಕಾದ್ರೆ ಎರಡೂ ಎಂಡ್ಗೂ ಕೂಡ ರಿವರ್ಸ್ ಸ್ಟಿಚ್ಚನ್ನು ತಗೊಳ್ರಿ ನೋಡಿರಿ ಈ ರೀತಿಯಾಗಿ ರಿವರ್ಸ್ ಸ್ಟಿಚ್ಚನ್ನು ತಗೊಳ್ರಿ ಈಗ ಒಂದು ಲೈನ್ ಸ್ಟಿಚ್ ಹಾಕ್ಕೊಂಡಾದಮೇಲೆ ಅದರ ಪಕ್ಕಕ್ಕೆ ನಾವು ಇನ್ನೊಂದು ಲೈನ್ ಸ್ಟಿಚ್ಚನ್ನು ಹಾಕ್ಕೋಬೇಕು ಈಗ ಹುಕ್ಕಿನ ಮನೆ ಪಟ್ಟಿಯನ್ನು ಕೂಡ ಪೂರ್ತಿಯಾಗಿ ಅಟ್ಯಾಚ್ ಮಾಡ್ಕೊಳ್ಳೋದಾಯಿತು ಬ್ಲೌಸ್ನ ಮುಂಭಾಗದಲ್ಲಿ ನೋಡಿರಿ ಈ ರೀತಿಯಾಗಿ ಬಲಭಾಗದಲ್ಲಿ ನಾವು ಹುಕ್ಕಿನ ಮನೆ ಪಟ್ಟಿಯನ್ನು ಎಡಭಾಗದಲ್ಲಿ ಹುಕ್ಕಿನ ಪಟ್ಟಿಯನ್ನು ಅಟ್ಯಾಚ್ ಮಾಡ್ಕೊಂಡಿವಿ ನೀವು ಯಾವ ಭಾಗದಲ್ಲಾದರೂ ಕೂಡ ಈ ಹುಕ್ಕಿನ ಪಟ್ಟಿಯನ್ನು ಅಟ್ಯಾಚ್ ಮಾಡ್ಕೋಬೋದು ಬಲಭಾಗದಲ್ಲಾದರೂ ಕೂಡ ಹುಕ್ಕಿನ ಪಟ್ಟಿಯನ್ನು ಅಟ್ಯಾಚ್ ಮಾಡ್ಕೋಬೋದು ಹುಕ್ಕಿನ ಪಟ್ಟಿ ಮತ್ತು ಹುಕ್ಕಿನ ಮನೆ ಪಟ್ಟಿಯನ್ನು ಅಟ್ಯಾಚ್ ಮಾಡ್ಕೊಂಡಾದಮೇಲೆ ಬ್ಲೌಸ್ನ ಮುಂಭಾಗದ ಸ್ಟಿಚಿಂಗ್ ಪೂರ್ತಿಯಾಗಿ ಮುಗೀತು ಈ ರೀತಿಯಾಗಿ ಬ್ಲೌಸ್ನ ಮುಂಭಾಗದ ಎರಡೂ ಭಾಗಗಳನ್ನು ಜೋಡಿಸಿ ಇಟ್ಟಾಗ ಕೊರಳು ಟಕ್ಸು ಮತ್ತು ಎರಡು ಸೈಡು ಅಟ್ಯಾಚ್ ಮಾಡಿಕೊಂಡಿರುವಂತಹ ಕ್ರಾಸ್ ಬೆಲ್ಟ್ಗಳು ಸರಿಯಾಗಿ ಒಂದೇ ರೀತಿಯಾಗಿ ಕಾಣಬೇಕು ಕೊರಳಿನ ಪಾಯಿಂಟು ನಡುವಿನ ಟಕ್ಸ್ ಪಾಯಿಂಟು ಹಾಗೆ ಕ್ರಾಸ್ ಬೆಲ್ಟ್ನ ಪಾಯಿಂಟು ಕರೆಕ್ಟಾಗಿ ಕಾಣಬೇಕು ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಬ್ಯಾಕ್ ಪಾರ್ಟನ್ನು ಯಾವ ರೀತಿ ಸ್ಟಿಚ್ ಮಾಡಬೇಕು ಹಾಗೆ ಸ್ಲೀವ್ಸನ್ನು ಯಾವ ರೀತಿ ಅಟ್ಯಾಚ್ ಮಾಡಬೇಕು ಹಾಗೆ ಬ್ಲೌಸ್ನ ಫಿಟ್ಟಿಂಗ್ ವಿಡಿಯೋಸ್ಗಳನ್ನು ನೋಡೋಣ ಈ ಮೊದಲಿನ ಎಲ್ಲ ವಿಡಿಯೋಗಳನ್ನು ನೀವು ನೋಡಬೇಕು ಅಂದರೆ ಲಾಸ್ಟಲ್ಲಿ ನಾನು ಒಂದು ಪ್ಲೇಲಿಸ್ಟನ್ನು ರೆಡಿ ಮಾಡಿ ಲಿಂಕನ್ನು ಕೊಟ್ಟಿದ್ದೀನಿ ವಿಡಿಯೋ ಲಿಂಕನ್ನು ಪ್ಲೇಲಿಸ್ಟ್ನ ವಿಡಿಯೋ ಲಿಂಕನ್ನು ಅದರ ಮೇಲೆ ಕ್ಲಿಕ್ ಮಾಡಿದರೆ ಮೆಜರ್ಮೆಂಟ್ ಹಿಡಿದು ಇಲ್ಲಿವರೆಗೂ ನಾನು ಹಾಕಿರುವಂತಹ ಎಲ್ಲ ಈ ಬ್ಲೌಸ್ನ ವಿಡಿಯೋಗಳನ್ನು ನೀವು ನೋಡ್ಬೋದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿರಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ನಮ್ಮ ಚಾನಲ್ ಹೆಸರು ಲೇಡೀಸ್ ಕ್ರೇಜ್ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದರೆ ನಾನು ಹಾಕುವಂತಹ ಎಲ್ಲ ವಿಡಿಯೋಸ್ಗಳ ನೋಟಿಫಿಕೇಷನ್ಸ್ ನಿಮ್ಮ ಮೊಬೈಲ್ಗೆ ಬರುತ್ತದೆ ಈ ವಿಡಿಯೋವನ್ನು ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು